ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಇಂಪಾರ್ಟೆಂಟ್ ಅಪ್ಡೇಟ್ಗೆ ಸ್ವಾಗತ. ಇದು ಬಿಗ್ ಶಾಕಿಂಗ್ ಅಪ್ಡೇಟ್ ಕೂಡ ಎಲ್ಲರೂ ಕೂಡ ಬರ್ತಾ ಇದೆ. ಏನಪ್ಪ ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ಬಂದೇ ಇಲ್ಲ ಅಂತ ಹೇಳ್ತಾ ಇದ್ರ? ಸರ್ಕಾರ ಮತ್ತು ಆರ್ಥಿಕ ಸಂಕಷ್ಟ ಇದೆ, ಇಲ್ಲಿ ಯಾವ ರೀತಿ ಅಮೌಂಟ್ ಅರೇಂಜ್ ಮಾಡಿ ಕೊಡ್ತಾರೆ ಅಂತ ಕಾಯ್ತು ನೋಡೋಣ. ಇಲ್ಲಿ ಮೇನ್ ಆಗಿ ಇಂಪಾರ್ಟೆಂಟ್ ಅಪ್ಡೇಟ್ ಕೂಡ ಕೊಡ್ತಾ ಇದ್ದಾರೆ. ಇಲ್ಲಿ 2000 ರೂಪಾಯಿ ತಿಂಗಳು ನಿಮಗೆ ಕ್ರೆಡಿಟ್ ಕೂಡ ಆಗ್ತಾ ಇದೆ. ಈಗ ಒಂದು ಬಿಗ್ ಶಾಕಿಂಗ್ ಅಪ್ಡೇಟ್ ರಾಜ್ಯ ಸರ್ಕಾರ ತಂದಿದೆ. ಇನ್ಮುಂದೆ ಇವರಿಗೆ ಗೃಹಲಕ್ಷ್ಮಿ ಭಾಗ್ಯದಲ್ಲಿ ಪಂಚ ಬದಲಾವಣೆ ಕೂಡ ತಂದಿದೆ. ರಾಜ್ಯ ಸರ್ಕಾರ ಮುಂದಾಗಿದೆ, ಈ ಯೋಜನೆ ಶೀಘ್ರದಲ್ಲಿ ನಾವು ಬಿಡ್ತೀವಿ ಅಂತ ಹೇಳಿ ಮನೆಯ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ದಾರೆ. ಇಲ್ಲಿ ಆದಾಯ ತೆರಿಗೆ ಪಾವತಿದಾರರು ಯಾರು ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಆಗಿರ್ತಾರೆ ಅವರ ಮನೆಯವರು ಗೃಹಲಕ್ಷ್ಮಿ ಅವರ ಮನೆಯ ಯಜಮಾನಿ ಕೂಡ ಹಣ ಸಿಗೋದಿಲ್ಲ ಅಂತ ಹೇಳಿ ಹೇಳಿದ್ದಾರೆ. ಈಗ ಏನಾಗಿದೆ ಅಂದ್ರೆ 2000 ಅಮೌಂಟ್ ಕೂಡ ಕೊಟ್ಟಿದ್ದಾರೆ, ಎಲ್ಲಾ ಮಹಿಳೆಯರಿಗೆ ಸಿಗ್ತಾ ಇದೆ. ಸಾಕಷ್ಟು ತಿಂಗಳು ಕಟ್ಟಲೆ ಒಂದ್ ತಿಂಗಳು 2 ತಿಂಗಳು ಡಿಲೇ ಆಗ್ತಾ ಇದೆ. ಈಗ ಹೊಸ ಬದಲಾವಣೆ ತರೋದಕ್ಕೆ ರಾಜ್ಯ ಸರ್ಕಾರ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಅದೇ ರಾಜ್ಯ ಸರ್ಕಾರದವರು ನಿರ್ಧಾರಗಳನ್ನು ಕೈಗೊಳ್ಳಲು ತಯಾರಿ ಮಾಡಿಕೊಳ್ತಾ ಇದ್ದಾರೆ. ಹೊಸದಾಗಿ ಅರ್ಜಿ ಸಲ್ಲಿಸೋದಕ್ಕೆ ಟೈಮ್ ನ ಕೊಟ್ಟಿದ್ರು. ಈಗ ಹೊಸದಾಗಿ ಮತ್ತೆ ಅರ್ಜಿಯನ್ನು ಕೂಡ ಸಲ್ಲಿಸಿದ್ದಾರೆ. ಬರೋಬ್ಬರಿ 2 ಲಕ್ಷಕ್ಕೂ ಹೆಚ್ಚು ಅರ್ಜಿಗಳು ಹೊಸದಾಗಿ ಕೂಡ ಬಂದಿರ್ತವೆ. ಈ ನಡುವೆ ಕೆಲ ಮಹಿಳೆಯರಿಗೆ ಶಾಕ್ ಆಗಿದೆ. ಇನ್ ಕೇಸ್ ನಿಮ್ಮ ಮನೆಯವರು ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಆಗಿದ್ರೆ ಅಂತವರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗೋದಿಲ್ಲ. ಇದು ಹೇಗೆ ಅಂತ ಹೇಳಿದನ್ನ ಗುರುತು ಮಾಡಿದ್ದಾರೆ. ಬರೋಬ್ಬರಿ 1.78 ಲಕ್ಷ, ಬರೋಬ್ಬರಿ 2 ಲಕ್ಷದವರೆಗೂ ಕೂಡ ಪತ್ತೆ ಮಾಡಿದಾರಂತೆ. ಅವರಿಗೆ ಹೇಳಿದಾರಂತೆ ಇನ್ಕಮ್ ಟ್ಯಾಕ್ಸ್ ಪಾವತಿ ಮಾಡ್ತಾ ಇಲ್ಲ ಅಂತ ನೀವು ಸರ್ಟಿಫಿಕೇಟ್ ನ ತರಬೇಕಾಗತ್ತೆ. ಸರ್ಟಿಫಿಕೇಟ್ ನ ಸಬ್ಮಿಟ್ ಮಾಡಿದ್ರೆ ಮಾತ್ರ ಅವರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಅಂತ ಹೇಳಿದ್ದಾರೆ. ಇದರಲ್ಲಿ ಕೇವಲ 6000 ಜನ ಮಾತ್ರ ಈ ರೀತಿ ಸರ್ಟಿಫಿಕೇಟ್ ನ ತಂದು ನೀಡಿದ್ದಾರೆ. ಈ ರೀತಿ ನಾವು ಇನ್ಕಮ್ ಟ್ಯಾಕ್ಸ್ ನ ಪೇ ಮಾಡ್ತಾ ಇಲ್ಲ ಅಂತ. ಇನ್ನು ಬರೋಬ್ಬರಿ 1.5 ಲಕ್ಷಕ್ಕೂ ಹೆಚ್ಚು ಜನ ಈ ರೀತಿ ತಂದಿಲ್ಲ. ಈಗ ಲೋಕಸಭೆಯಲ್ಲಿ ಚುನಾವಣಾ ನೀತಿ ಇತ್ತು, ಅದಕ್ಕಿಂತ ಮುಂಚೆ ಯಾರೆಲ್ಲ ಅರ್ಜಿ ಸಲ್ಲಿಸಿದ್ರು ಅವರು ಕೂಡ ಪರಿಗಣನೆ ಮಾಡ್ತಾ ಇದ್ದಾರೆ. ಈಗ 2 ಲಕ್ಷ ಅರ್ಜಿಗಳು ಕೂಡ ಬಂದಿದ್ದಾವೆ. ಬಿಪಿಎಲ್ ಎಪಿಎಲ್ ಅನ್ನದೇ ಭೇದಭಾವ ಇಲ್ಲದಲೇ ಇಂದು ವೆರಿಫೈ ಮಾಡ್ತಾ ಇದ್ದಾರೆ. ಇಲ್ಲಿ ಯಾರು ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಆಗಿರ್ತೀರ ಅವರು ಬರ್ತಾ ಇದ್ದಾರೆ, ಅವರಿಗೆ ಭಿಕ್ಷಾ ಹಾಕೋ ಪಂಚ ಬದಲಾವಣೆ ಬರ್ತಾ ಇದ್ದಾರೆ. ಈಗ ನಿಮಗೆ ದುಡ್ಡು ಯಾಕೆ ಬಂದಿಲ್ಲ ಅಂತ ವೇಟ್ ಮಾಡ್ತಿದ್ರೆ ಸರ್ಕಾರದಲ್ಲಿ ಆರ್ಥಿಕ ಸಂಕಷ್ಟ ಎದುರಾಗಿದೆ, ಅವರ ದುಡ್ಡನ್ನ ಹೊಂದಿಸಬೇಕಾಗುತ್ತೆ, ಕಷ್ಟ ಇದೆ, ಈ ರೀತಿ ಯೋಜನೆಗಳನ್ನು ಕೊಡೋದು ನೋಡೋಣ. ಹತ್ತಿನ ಮಟ್ಟಿಗೆ ಯಾವ ರೀತಿ ಬದಲಾವಣೆ ಆಗುತ್ತೆ ನೋಡೋಣ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅಟಿಲ್ ಎಂಡ್, ಥ್ಯಾಂಕ್ ಯು.